हाय हेलो नमस्ते लघु स्वागत आम तमे नम चानल गे इवत्तिन रेसिपी नोड्तिरो हागे ओंदु सुलभवागि माडुवंत स्वीट माडो तोरिस्तिदिनि तुंबाने टेस्टी आगिरुत्ते हागे हेल्दी कूड याव रीति माडोदु अंत नोडोण नानु इल्लि ओंदु पात्र बिसि इट्कोंडिदिनि इदक्के ओंदु एरडु स्पून आगुवष्टु ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕೋ ಅಗತ್ಯನೇ ಇಲ್ಲ ಈ ಸ್ವೀಟ್ಗೆ. ತುಪ್ಪ ಹಾಕದೆ ಕೂಡ ಈ ಸ್ವೀಟನ್ನು ಮಾಡ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಿರೋದ್ರಿಂದ ಒಂದು 2 ರಿಂದ 2.5 ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ. ಹುರ್ಕೊಂಡಾದಮೇಲೆ ಇದನ್ನು ಸೈಡಿಗೆ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ಇದನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗೇ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದೇ ಪಾತ್ರೆಗೆ ನಾನಿಲ್ಲಿ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಬೆಲ್ಲವನ್ನು ನೀವು ಬೇಕಿದ್ರೆ ತುರಿದು ಹಾಕ್ಕೊಳ್ಳಿ ಅಥವಾ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು ಬೆಲ್ಲನ. 1.5 ಕಪ್ಪಷ್ಟು ಬೆಲ್ಲಕ್ಕೆ 2 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆಗಳನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಾನು ಮಾಡಿರುವಂಥ ಕನ್ಸಿಸ್ಟೆನ್ಸಿಲಿ ನಿಮಗೆ ಈ ಸ್ವೀಟ್ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಬೆಲ್ಲವನ್ನು ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಿ. ಬೆಲ್ಲ ಕರಗಾದ್ಮೇಲೆ ಇವಾಗ ನೋಡ್ತಿರ್ಬೋದು ಬೆಲ್ಲ ಪೂರ್ತಿಯಾಗಿ ಕರಗಾಗಿದೆ. ನಾನು ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇವಾಗ ತಕ್ಷಣವೇ ಏಲಕ್ಕಿ ಹಾಕಿದ ತಕ್ಷಣ ನಾನಿಲ್ಲಿ ಸಣ್ಣ ರವೆಯನ್ನು ಬಳಸ್ತಾ ಇದ್ದೀನಿ. ಸೂಜಿ ಅಂತ ಹೇಳ್ತೀವಿ, ಚಿರೋಟಿ ರವೆ ಅಂತ ಹೇಳ್ತೀವಿ, ಅದನ್ನು ಹಾಕ್ತಾ ಕೈ ಆಡಿಸ್ತಾ ಇರಬೇಕು. ಸೊ ಈ ಥರ ಕೈ ಆಡಿಸ್ತಾನೆ ಹಾಕ್ತಾ ಇರಬೇಕು ರವೆನ, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ರವೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೈ ಬಿಡಿದಾಗೆ ಒಂದು 2 ನಿಮಿಷ ಈ ಥರ ಕೈ ಆಡಿಸ್ತಾನೆ ಇರಿ. ಅವಾಗ ನಿಮಗೆ ಯಾವುದೇ ಗಂಟುಗಳಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವೀಟು. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಹೆಲ್ತಿಯಾಗಿ ನಾವು ಇದನ್ನು ಸ್ವೀಟನ್ನು ಮಾಡ್ತಿರೋದು ಬೆಲ್ಲವನ್ನು ಬಳಸಿ ಮಾಡ್ತಿರೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೊಟ್ಟೆಗೂ ಕೂಡ ತುಂಬ ಹಿತವಾಗಿರುತ್ತೆ ಅಂತ ಹೇಳ್ಬೋದು. ಆವಾಗಲೇ ನಾನು ಫ್ರೈ ಮಾಡಿಟ್ಟಂಥ ಡ್ರೈ ಫ್ರೂಟ್ಸನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಈ ನಾವು ಹಾಕಿದಂಥ ರವೆ ಏನಿದೆ ಪೂರ್ತಿಯಾಗಿ ಬೆಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಷ್ಟೇ ತಣ್ಣಗಾದರೂ ಕೂಡ ಇದು ಇಷ್ಟೇ ಸಾಫ್ಟ್ ಆಗಿರುತ್ತೆ, ಗಟ್ಟಿ ಆಗೋದಿಲ್ಲ. ಸೊ ಇದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀವು ಇದನ್ನು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಥವಾ ತಣ್ಣಗಾದಮೇಲೂ ಕೂಡ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಸೆಟ್ ಆಗೋಗ್ಬಿಡ್ತೀನಿ. ನೋಡ್ತಿರ್ಬೋದು ಚೆನ್ನಾಗಿ ಸೆಟ್ ಆಗಿದೆ. ನೋಡ್ತಿರ್ಬೋದು ಒಂದು 2 ನಿಮಿಷ ಬಿಟ್ಟಿದೆ, ಆದರೂ ಕೂಡ ಗಟ್ಟಿಯಾಗಿಲ್ಲ, ತುಂಬ ಸಾಫ್ಟಾಗಿ ಹಾಗೇ ಇದೆ. ಸೊ ಇದನ್ನು ನಾನಿವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ದಿಢೀರಾಗಿ ಮಾಡುವಂತಹ ಒಂದು 2 ನಿಮಿಷ ಸಾಕು ಈ ಸ್ವೀಟ್ ಮಾಡಲಿಕ್ಕೆ. ನೀವೇನಾದರೂ ದೇವರಿಗೆ ನೈವೇದ್ಯಕ್ಕೆ ಅರ್ಜೆಂಟಾಗಿ ಮಾಡಬೇಕಿದ್ರೆ ಈ ಸ್ವೀಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುವಂಥ ರವೆಯ ಬೆಲ್ಲದ ಹಲ್ವಾ ರೆಡಿಯಾಗಿದೆ. ಸೊ ಇದನ್ನು ನೋಡಾದಮೇಲೆ ನೀವು ಕೂಡ ಖಂಡಿತವಾಗಲು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಇರ್ತದನ್ನು ಮರಿಬೇಡಿ. ಹಾಗೆ ನಮ್ಮ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ತನ್ಸ್ ಮಡ್ಕೆ. ಇವತ್ತಿನ ರೆಸಿಪಿನಲ್ಲಿ ಏನು ನೋಡ್ತಿರ್ಬೋದು, ಒಂದು ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಕೇಸರಿ ಹಲ್ವಾ, ಸೂಜಿ ಹಲ್ವಾ ಅಂತ ಕೂಡ ಕರೀತಾರೆ. ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟ್ ಮೆಥಡ್ನಲ್ಲಿ ಇವತ್ತು ಮಾಡೋದು ನೋಡೋಣ. ಇದಕ್ಕೆ ಮೊದಲನೇದಾಗಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಇಲ್ಲಿ ನನ್ನಲ್ಲಿ ಒಂದು 1/2 ಕಪ್ ಮೆಜರ್ಮೆಂಟಲ್ಲಿ 1/2 ಕಪ್ಪಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ ಅಂತ ಏನು ಕರಿತೀವಿ, ಬಾಂಬೆ ರವಾ ಅಂತ ಕೂಡ ಕರಿತೀವಿ. ಅದನ್ನು 1/2 ಕಪ್ಪಷ್ಟು ತೊಗೊಳ್ಳಿ. ಸೊ ನೋಡಿ, ಮೀಸರ್ಮೆಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. 1/2 ಕಪ್ಪಷ್ಟು ರವೆಗೆ 1/2 ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲವೂ 1/2 ಕಪ್ ಮೀಸರ್ಮೆಂಟ್ ಅಳತೆಗಳು. ನಿಮ್ಮ ಹತ್ರ ಈ ಥರ ಮೀಸರ್ಮೆಂಟ್ಸ್ ಇಲ್ಲ ಅಂದರೆ ಏನು ಮಾಡ್ಬೇಕಂತ ಹೇಳ್ತೀನಿ. ಇವಾಗ ನೋಡಿ, 3 ಸಮ ಪ್ರಮಾಣದಲ್ಲಿರಬೇಕು. ನಾನಿಲ್ಲಿ ತುಪ್ಪನ ಸ್ವಲ್ಪ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕಡಿಮೆ ಇದೆ. ನೀರು ನೋಡಿ, ಈ ಎಲ್ಲ ಪ್ರಮಾಣಕ್ಕೆ ನೀರು 1/2 ಕಪ್ಪಷ್ಟು ನೀರು ಬೇಕಾಗುತ್ತೆ. ನಾನೇನು ತೋರಿಸಿರೋ ಅಳತೆ ಏನಿದೆ ನೀರಿಂದು, ಅದು 1 ಕಪ್ಪು. ಹಾಗೆ ಮತ್ತೊಂದು 1/2 ಕಪ್ಪಷ್ಟು ನಾನು ಹಾಕ್ತೀನಿ, ಹಾಕುವಾಗ ನಿಮಗೆ ನಾನು ಹೇಳ್ತೀನಿ. ಸೊ ನೋಡಿ, ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಮೀಸರ್ಮೆಂಟ್ಸ್ ಯಾರ ಹತ್ರನೂ ಅವೈಲೇಬಲ್ ಇರೋದಿಲ್ಲ. ಮನೆಯಲ್ಲಿ ಸುಲಭವಾಗಿ ನೋಡಿ ಈ ಥರ ಕಟೋರಿಗಳು ಸಿಗುತ್ತೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಹಾಗಿದ್ರೆ ಮಾಡೋದೋಣ. ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೆನಪಿರಲಿ, 1/2 ಕಪ್ಪಿಗಿಂತ 1 ಸ್ಪೂನ್ 2 ಸ್ಪೂನಷ್ಟು ಕಡಿಮೆ ತೊಗೊಂಡಿದ್ದೀನಿ. ಪೂರ್ತಿ 1/2 ಕಪ್ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಜಾಸ್ತಿ ಆಗಿಬಿಡುತ್ತೆ ತುಪ್ಪ, ತಿನ್ನೋದಕ್ಕೆ ಕೂಡ ಆಗೋದಿಲ್ಲ. ಆಮೇಲೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕರಗಾದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ಆ ದ್ರಾಕ್ಷಿ ಏನಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದರೆ ಈ ಥರ ಉಬ್ಕೊಳ್ಳುತ್ತೆ, ಆವಾಗ ಪರ್ಫೆಕ್ಟಾಗಿ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಅಂತ ನೋಡಿ ತೆಗಿತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇನ್ನೇನು ಫ್ರೈ ಆಗಿದೆ ಅನ್ನುವಾಗ, ನಾನಿಲ್ಲಿ ಒಂದು 3 ರಿಂದ 4 ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನು ಕೂಡ ಜಸ್ಟು ಎಣ್ಣೆ ಹಾಕಿ ತೆಗೆದುಬಿಡಿ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಇದೇ ತುಪ್ಪಕ್ಕೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು
ನಾವೇನು ಇಟ್ಕೊಂಡಿದ್ದೀವಲ್ಲ ರವೆ ಅದನ್ನು ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆ ಬಾಂಬೆ ರವೆ ಅಂತ ಕರೀತೀವಿ ಇದನ್ನು ಹಾಕೊಂಡು ಈ ತರ ಚೆನ್ನಾಗಿ ಹುರ್ಕೊಳ್ಳಿ ಸೋ ನೋಡಿ ನಾನು ಇಲ್ಲಿ ಈ ಪರ್ಫೆಕ್ಟ್ ಆಗಿರುವಂತ ಸೂಜಿ ಹಲ್ವಾ ಅಥವಾ ರವೆ ಕೇಸರಿ ಬಾತನ್ನ ಜಸ್ಟ್ ನಿಮಗೆ ಕೇಸರಿ ಬಾತ್ ಇಂದ ನಾನು ಇಲ್ಲಿ ಮಾಡ್ತಾ ತೋರಿಸ್ತಾ ಇಲ್ಲ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೆಡಿಯಂಟ್ ಕೂಡ ಇದೆ ಅದನ್ನು ಕೂಡ ಹಾಕೊಂಡು ಇದನ್ನ ಮಾಡಿದ್ರೆ ಮಾತ್ರ ಈ ತರ ಕೇಸರಿ ಬಾತನ್ನ ನೀವು ಮಾಡ್ಕೊಳ್ಳಬಹುದು ಅದೇನಪ್ಪ ಸೀಕ್ರೆಟ್ ಇಂಗ್ರೆಡಿಯಂಟ್ ಅಂದ್ರೆ ನೋಡಿ ಇಲ್ಲಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಇಲ್ಲಿ ಹಾಕೊಳ್ತಾ ಇದೀನಿ ಜಸ್ಟ್ ಒಂದೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ರವೆ ಜೊತೆಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಬೇಕು ಇದರಿಂದ ಈ ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ನಮಗೆ ನಾವು ಮಾಡುವಂತ ಕೇಸರಿ ಬಾತ್ ಇದೆ ಅಥವಾ ಸೂಜಿ ಹಲ್ವಾ ಅಥವಾ ರವೆ ಹಲ್ವಾ ಏನಿದೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಟೆಕ್ಸ್ಚರ್ ಬರುತ್ತೆ ಸೋ ನಿಮಗೆ ಪೂರ್ತಿ ದಿನ ಇಟ್ರು ಕೂಡ ಸಾಫ್ಟ್ ಆಗಿ ಸ್ಮೂತ್ ಆಗಿ ಹಾಗೇನೇ ಇರುತ್ತೆ ನೋಡಿ ಈ ತರ ಹುರಿತಾ 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 ನೋಡಿ ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ತಾ ಇದೆ ಚೆನ್ನಾಗಿ ಹುರಿತಾ ಇದೆ ಅಂತ ಅರ್ಥ ಚೆನ್ನಾಗಿ ಹುರಿತಾ ಇರಬೇಕಾದ್ರೆ ಈ ಟೈಮ್ ನಲ್ಲಿ ಏಲಕ್ಕಿನ ಹಾಕೊಳ್ತಾ ಇದೀನಿ ಒಂದು ಮೂರು ಏಲಕ್ಕಿನ ಇಟ್ಕೊಂಡಿದೆ ನೋಡ್ತಿರಬಹುದು ಚೆನ್ನಾಗಿ ಕುಟ್ಕೊಂಡು ಹಾಕೊಳ್ತಾ ಇದೀನಿ ಈ ಟೈಮ್ ನಲ್ಲಿ ಏಲಕ್ಕಿ ಹಾಕೋದ್ರಿಂದ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈ ಫ್ಲೇವರ್ ಏನಿದೆ ಏಲಕ್ಕಿದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರವೆ ಜೊತೆಗೆ ನೋಡಿ ಪ್ರತಿಯೊಂದು ಕಾಳು ಕೂಡ ನಾವು ಹಾಕಿರೋಂತ ರವೆ ಪ್ರತಿಯೊಂದು ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ತುಪ್ಪದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ರವೆ ಫ್ರೈ ಆಗಿದೆ ಅಂತ ಪ್ರತಿಯೊಂದು ಕಾಳು ಕೂಡ ಚೆನ್ನಾಗಿ ಫ್ರೈ ಆದ್ರೆ ಮಾತ್ರ ನಿಮಗೆ ಉದ್ರುದ್ರ ಆಗಿರುವಂತ ಸ್ಪೂರ್ಗೂ ಕೂಡ ಸಿಗದೇ ಇರುವಂತ ಒಂದು ಕೇಸರಿ ಬಾತ್ ರೆಡಿ ಆಗುತ್ತೆ ನೀವು ನೋಡ್ತಿರಬಹುದು ಈ ತರ ಫ್ರೈ ಆಗಬೇಕು ಈ ತರ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಇದರಿಂದ ಚೆನ್ನಾಗಿರುವಂತ ಒಂದು ಒಳ್ಳೆ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮಗೆ ಅನ್ಕೊಳ್ಳಿ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ಅದಕ್ಕಿಂತ ಹೆಚ್ಚು ನೀವು ಫ್ರೈ ಮಾಡ್ತಾ ಹೋದ್ರೆ ಸೀದ ಹೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ನೀರನ್ನು ಹಾಕೊಂಡೆ 1.5 ಕಪ್ ಅಷ್ಟು ನೀರನ್ನು ಹಾಕೊಂಡೆ ನಾನು ತೋರಿಸಿರುವಂತ ಮೆಜರ್ಮೆಂಟ್ ಕಪ್ ಏನಿದೆ ಅದೊಂದು ಕಪ್ ಹಾಗೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರನ್ನು ನಾನು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಈ ಮೆಜರ್ಮೆಂಟ್ಸ್ ಏನಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಮೆಜರ್ಮೆಂಟ್ ಸಮೇತ ನನ್ನ ಇಂಗ್ರೀಡಿಯೆಂಟ್ಸ್ನ ಕೊಟ್ಟಿರ್ತೀನಿ ಮಾಡಬೇಕು ಇದೇ ಥರ ನೀವು ಅಂದ್ಕೊಂಡ್ರೆ ಅಲ್ಲಿ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು ಜಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿ ಮಾಡಿದ್ರೆ ಬರಲ್ಲ ಇದು ಸ್ಟೆಪ್ಗಳೇನಿದೆ ನೋಡಿ ಅದನ್ನು ಕೂಡ ಫಾಲೋ ಮಾಡಬೇಕು ಯಾವ ಟೈಮ್ನಲ್ಲಿ ನೀರು ಹಾಕಬೇಕು ಯಾವ ಟೈಮ್ನಲ್ಲಿ ಸಕ್ಕರೆ ಹಾಕಬೇಕು ಹಾಗೆ ರವೆನ ಎಷ್ಟು ಹುರ್ಕೊಳ್ಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಡ್ರೆ ಮಾತ್ರ ಈ ಥರ ಟೆಕ್ಸ್ಚರ್ ಇರುವಂಥ ಕೇಸರಿ ಬಾತ್ನ ನೀವು ಮಾಡ್ಬೋದು ನೋಡ್ತಿರ್ಬೋದು ನೀರು ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮ್ ಅಥವಾ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇರಿ ನೀರನ್ನ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ತೆ ರವೆ ರವೆ ಏನಿದೆ ಆಲ್ರೆಡಿ ಫ್ರೈ ಆಗಿರೋದ್ರ ತುಪ್ಪದಲ್ಲಿ ಜಾಸ್ತಿ ಸಮಯ ತಗೊಳ್ಳಲ್ಲ ನೀರಲ್ಲಿ ಬೇಯಕ್ಕೆ ನೋಡಿ ಇವಾಗ ಆಲ್ರೆಡಿ ಗಟ್ಟಿ ಆಯಿತು ರವೆ ಒಂದೆರಡು ಸರಿ ಕೈ ಆಡ್ಸಿದ್ರೆ ನೀವು ಬೇಕಿದ್ರೆ ಇಲ್ಲಿ ಕೇಸರಿ ಹಾಕೊಳ್ಬೋದು ಕೇಸರಿ ದಳನ ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕೊಳ್ಬೋದು ನಾನಿಲ್ಲಿ ಯೆಲ್ಲೋ ಕಲರ್ ಕೇಸರಿ ಬಾತ್ ಕೂಡ ಮಾಡ್ತಿಲ್ಲ ಹಾಗೆ ಕೇಸರಿ ಕಲರ್ ಕೇಸರಿ ಬಾತ್ ಕೂಡ ಮಾಡ್ತಾ ಇಲ್ಲ ಮೈಲ್ಡ್ ಆಗಿ ಯೆಲ್ಲೋ ಯೆಲ್ಲೋಯಿಶ್ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಡ್ರಾಪ್ ಅಷ್ಟು ಮಾತ್ರ ಯೆಲ್ಲೋ ಕಲರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಈ ಹಲ್ವಾ ಟೆಕ್ಸ್ಚರ್ ನೋಡ್ತಿರ್ಬೋದು ಈ ಥರ ಟೆಕ್ಸ್ಚರ್ ಬಂದ ತಕ್ಷಣ ನೋಡಿ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ ಈ ಟೈಮ್ನಲ್ಲಿ ಸಕ್ಕರೆ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಅದು ಸಾಫ್ಟಾಗಿ ಬರೋದಿಲ್ಲ ಹಲ್ವಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕಲರ್ ಕೂಡ ನಾನಿಲ್ಲಿ ಬಂದಿಲ್ಲ ಅನ್ನತ್ತು ಸ್ವಲ್ಪ ಸ್ವಲ್ಪ ಕಲರ್ ಕೂಡ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸಕ್ಕರೆ ಸೇರಿಸಾದ್ಮೇಲೆ ಅದು ಪೂರ್ತಿಯಾಗಿ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀವಿ ಈ ಥರ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ತಾನಾಗೆ ಮಿಕ್ಸ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ನೀವು ತಳ ಒಂದು ಸ್ವಲ್ಪನೂ ಹಿಡಿತಾ ಇಲ್ಲ ಹಾಗೆ ಸ್ಪೂನಲ್ಲಿ ಕೂಡ ನಿಲ್ತಾ ಇಲ್ಲ ಇದು ಕೇಸರಿ ಬಾತು ಅಥವಾ ಸೂಜಿ ಹಲ್ವಾ ಅಂತ ಹೇಳ್ಬೋದು ರವೆ ಹಲ್ವಾ ಅಂತ ಹೇಳ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹಾಕಿರುವಂಥ ತುಪ್ಪ ಏನಿದೆ ಪೂರ್ತಿಯಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಪೂನಲ್ಲಿ ಎತ್ತಿದ್ರೂ ಕೂಡ ಸ್ಪೂನಲ್ಲಿ ನಿಲ್ದೇ ಹಾಗೆ ಬೀಳುತ್ತೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿರುವಂಥ ನಮಗೆ ಸೂಜಿ ರೆಡಿಯಾಗಿದೆ ಅಂತ ಸೂಜಿ ಹಲ್ವಾ ಇವಾಗ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಆರಾಮಾಗಿ ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುವಂಥ ನೋಡಿ ಸೂಜಿ ಹಲ್ವಾ ಅಥವಾ ರವೆ ಹಲ್ವಾ ಕೇಸರಿ ಬಾತ್ ಅಂತ ಕೂಡ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನು ಹಾಕಿರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಮಾತ್ರ ಮರಿಬೇಡಿ ಅದನ್ನು ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ
ಖಂಡಿತ ನೀವು ಕೂಡ ಇದನ್ನು ನೋಡಾದ್ಮೇಲೆ ತಕ್ಷಣನೇ ನೀವು ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಸ್ಗಳನ್ನ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ ಯು.